ಪ್ರಕೃತಿ ಅಂದ್ರೆ ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ರ, ಪ್ರಕೃತಿ ಶಕ್ತಿ ಅಂದ್ರೆ ಗಿಡ ಗೆಂಟೆ ಬೆಟ್ಟ ಗುಡ್ಡ ನದಿ ಈ ತರ ಅನ್ಕೊಂಡ್ಬಿಟ್ಟಿರ. ಇದೆಲ್ಲ ಪ್ರಕೃತಿ ಅಂಶದಿಂದ ಆಗಿರೋ ಒಂದು ಕ್ರಿಯೆ. ನಾವೇಗೋ ಪ್ರಾಣಿಗಳೇಗೋ ಹಾಗೆ ಮರ ಕೂಡ ಪ್ರಕೃತಿ ಶಕ್ತಿ ಅಂದ್ರೆ ಈ ಬಿಸಿಲು ನೀರು ಗಾಳಿ ಉಷ್ಣ ಈಗೆಲ್ಲ ಹೇಗಿದೆಯೋ. ತುಂಬಾ ಮಳೆ ಬರ್ತಾ ಇದೆ. ಪ್ರಕೃತಿ ಅನ್ನೋದು ಒಂದು ಅದ್ಭುತವಾದ ಶಕ್ತಿ. ಗಾಳಿ ಬೆಳಕು ನೀರು ಉಷ್ಣ ಶಕ್ತಿ ಇದೆಲ್ಲ ಹೇಗಿದೆಯೋ, ಹೇಗೆ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಕೆಲವು ಕಣ್ಣಿಗೆ ಕಾಣಿಸಲ್ವೋ, ಹಾಗೆ ಪ್ರಕೃತಿಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಅದುವೇ ಪ್ರಕೃತಿ ಶಕ್ತಿ. ನಮಗೆ ಕಣ್ಣಿಗೆ ಕಾಣಿಸ್ಲೇಬೇಕು ಅಂತೇನಿಲ್ಲ, ಎಲ್ಲವೂ ಕೂಡ ಕಾಲ ನಿರ್ಣಯ, ಸೃಷ್ಟಿಯ ನಿಯಮನೇ ಹಾಗೆ. ಪ್ರಕೃತಿ ಶಕ್ತಿಯಿಂದನೇ ನಾವು ನೀವು ಮರ ಗಿಡ ಬೆಟ್ಟ ಗುಡ್ಡ ಎಲ್ಲವೂ. ಇದೆಲ್ಲದರ ಮಿಶ್ರಣಗಳ ಮೂಲಕ ಮರ ಗಿಡ ಪ್ರಾಣಿ ಪಕ್ಷಿ ನಾವು ನೀವು ಈ ಭೂಮಿ ಮೇಲೆ ಏನೆಲ್ಲ ಉದ್ಭವಿಸಿದೆಯೋ ಅದೆಲ್ಲವೂ ಕೂಡ ಪ್ರಕೃತಿಯ ಒಂದು ತತ್ವದ ಮೂಲಕನೇ ಉದ್ಭವ ಆಗಿರುತ್ತೆ. ಈ ಭೂಮಿ ಮೇಲೆ ಉದ್ಭವ ಆಗಿರುವ ಪ್ರತಿಯೊಂದು ಜೀವಿ ನಿರ್ಜೀವಿಗಳಾಗಿರ್ಬೋದು ಎಲ್ಲವೂ ಪ್ರಕೃತಿಯ ಒಂದು ಅಂಶದಿಂದನೇ ರಚನೆಯಾಗಿರುತ್ತೆ. ನಾವು ಸಪ್ರೇಟು ಮರನೇ ಸಪ್ರೇಟು ಅಂತೇನಿಲ್ಲ, ಪ್ರಕೃತಿ ಎಲ್ಲರನ್ನೂ ಸಹ ಒಂದೇ ರೀತಿ ನೋಡುತ್ತೆ. ಎಲ್ಲವೂ ಕಾಲಚಕ್ರದ ಅಡಿಯಲ್ಲಿ ಈ ಸಿಲುಕಿ ನಾವು ಉದ್ಭವ ಆಗಿರ್ತೀರಷ್ಟೇ. ಅದರಲ್ಲಿ ಅನೇಕ ಪ್ರಕ್ರಿಯೆಗಳು ನಡೆದು ಅನೇಕ ರಚನಾ ಕ್ರಿಯೆಗಳು ನಡೆದು ಎಲ್ಲವೂ ಭಗವಂತನ ನಿರ್ದಿಷ್ಟ, ಎಲ್ಲವೂ ಭಗವಂತನ ಸೂಚಿಸಿದ ಹಾದಿಯಲ್ಲಿ ಪ್ರಕೃತಿ ನಡೀತಾ ಇರುತ್ತೆ. ನಾವು ನೀವೆಲ್ಲ ಮರ ಗಿಡಗಳು ಬೆಟ್ಟ ಗುಡ್ಡಗಳು ಈ ಪರಿಸರದಲ್ಲಿ ಹುಟ್ಟಿರೋ ಎಲ್ಲ ಜೀವಸಂತಾನಗಳೆಲ್ಲ ಒಂದು ನಿಮಿತ್ತ ಮಾತ್ರ. ಭಗವಂತನ ದೃಷ್ಟಿಯಲ್ಲಿ ನೀವು ನಾವು ಯೋಚನೆ ಮಾಡಿದಾಗೆ ನಾವು ಏನು ವಿಶೇಷ ಅಂತೇನಿಲ್ಲ, ಪ್ರಾಣಿ ಪಕ್ಷಿಗಳು ಮರ ಗಿಡಗಳು ಎಲ್ಲ ಹೇಗೋ ನಾವು ಹಾಗೆ. ಆದರೆ ಭಗವಂತನ ದಾರಿಯಲ್ಲಿ ನೀವು ಬಿದ್ದಾಗ ಪ್ರತಿಯೊಂದು ಅಂಶಗಳ ಹಿಂದೆ ನೀವು ಹಿಂಬಾಲಿಸಿ ಹೋದಾಗ ಅದರದೇ ಆದ ವಿಶೇಷವಾದ ಗುಣ ತತ್ವ ಅದರ ಕೆಲಸ ಕಾರ್ಯಗಳೇನು ಅದರ ಪ್ರಾಕೃತಿಕ ಧರ್ಮವೇನು ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಈ ಭಗವಂತನ ದಾರಿಯಾಗೆ ಭಗವಂತನ ದಾರಿಯಲ್ಲಿದ್ದರೆ ಎಲ್ಲವೂ ನಿಮಗೆ ತನ್ನಷ್ಟಕ್ಕೆ ತಾನೇ ಗೊತ್ತಾಗ್ತಾ ಹೋಗುತ್ತೆ. ಸೃಷ್ಟಿಯ ರಚನೆಯಲ್ಲಿ ನಾವು ನೀವು ಜೀವರಾಶಿಗಳು ಸಸ್ಯ ಸಂಕುಲಗಳು ಎಲ್ಲವೂ ಒಂದು ನಿಮಿತ್ತ ಮಾತ್ರ. ಆ ಮೂಲ ಪರಮಾತ್ಮನೇ ಎಲ್ಲ. ಕಾಲಚಕ್ರದ ಅಡಿಯಲ್ಲಿ ನಾವು ನೀವು ಪರದಾಡ್ತಿರ್ತೀರಷ್ಟೇ. ಭಗವಂತನ ಮಾರ್ಗ ಅತಿ ಶ್ರೇಷ್ಠವಾದ ಮಾರ್ಗ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ಮುಂದಿನ ವಿಷಯಗಳಲ್ಲಿ ಇನ್ನೂ ಅನೇಕ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸಾಧ್ಯವಾದಷ್ಟು ಇನ್ನೂ ಅನೇಕ ರೀತಿಯ ಬೇರೆ ಬೇರೆ ವಿಷಯಗಳೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹೀಗೆ ಪ್ರಕೃತಿ ಶಕ್ತಿ ಅನ್ನೋದು ನಿಮಗೆ ಕಣ್ಣಿಗೆ ಕಾಣಿಸದೇ ಇರೋ ಅದ್ಭುತವಾದ ಒಂದು ಶಕ್ತಿ. ಆ ಶಕ್ತಿ ಹಲವು ರೀತಿಯ ಆ ಶಕ್ತಿ ಉದಾಹರಣೆಗೆ ಹೇಳಬೇಕಾದ್ರೆ ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ವಿದ್ಯುತ್ ಶಕ್ತಿ ಇರುತ್ತೆ ಅದನ್ನು ಮುಟ್ಟಿದ್ರೇ ನೀವು ನಿಭಾಯಿಸೋಕ್ಕಾಗಲ್ಲ. ಹಾಗೆ ಪ್ರಕೃತಿಯಲ್ಲಿರೋ ಶಕ್ತಿಗಳನ್ನು ನೀವು ಪಡ್ಕೊಂಡಾಗ ಅದನ್ನು ನಿಭಾಯಿಸೋಕ್ಕಾಗಲ್ಲ, ನಿಮ್ಮಲ್ಲಿ ಆ ಶಕ್ತಿ ಇಲ್ಲ ಅಂದರೆ ನೀವು ತತ್ತರಿಸಿ ಕೂಡ ಹೋಗ್ಬೋದು. ಹಾಗೆ ನಿಮ್ಮ ಹೊಲ ಗದ್ದೆಗಳಲ್ಲಿ ನಿಮ್ಮ ಅಕ್ಕಪಕ್ಕದ ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ಕಂಬಗಳನ್ನ ಹಾಕಿರ್ತಾರೆ, ಅದರಲ್ಲೇ ಬೇರೆ ರೀತಿಯ ಜಾಸ್ತಿ ಪ್ರಮಾಣದ ಶಕ್ತಿ ಇರುತ್ತೆ, ವಿದ್ಯುತ್ ಶಕ್ತಿ ಇರುತ್ತೆ. ಅದೇ ರೀತಿ ಪ್ರಕೃತಿ ಶಕ್ತಿ, ವಿಶ್ವಶಕ್ತಿ, ಬ್ರಹ್ಮಾಂಡದ ಶಕ್ತಿ, ಹೀಗೆ ಅನೇಕ ರೂಪಗಳಲ್ಲಿ ಹಲವಾರು ರೀತಿಯ ಜ್ಞಾನ ಶಕ್ತಿಗಳಿದ್ದಾವೆ. ಅದೆಲ್ಲವನ್ನು ನೀವು ಪಡ್ಕೊಂಡ್ರೆ ನಿಮ್ಮ ದೇಹ ತತ್ತರಿಸಿ ಹೋಗ್ಬೋದು, ಅಥವಾ ನಿಮ್ಮಲ್ಲಿರುವ ಆತ್ಮಶಕ್ತಿ ಧ್ವಂಸನೇ ಆಗ್ಬಿಡ್ಬೋದು, ನೀವು ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಅನೇಕ ಶಕ್ತಿಗಳಿದ್ದಾವೆ. ಉದಾಹರಣೆಗೆ ಸೂರ್ಯನಷ್ಟೇ ಶಕ್ತಿಯುತವಾದ ವಿಶ್ವಶಕ್ತಿ ಇದೆ. ಅದನ್ನು ನೀವು ಆಗಾಗ ಸಂಪರ್ಕ ಮಾಡ್ಬೋದಷ್ಟೇ, ಅದನ್ನು ಪಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಕೆಲವರಿಗೆ ಒಂದು 200 ಕೋಟಿ 300 ಕೋಟಿ ಜನಗಳ ಶಕ್ತಿಗಳಲ್ಲಿ ಒಂದು 5-6 ಜನಕ್ಕೆ ಆ ಶಕ್ತಿಯನ್ನು ಪಡ್ಕೊಳ್ಳೋ ಅಂಶ ಇರುತ್ತೆ ಅವರ ದೇಹದಲ್ಲಿ, ಅವರ ಹಣೆಬರದಲ್ಲಿ. ಭಗವಂತ ಅವರ ದೇಹ ರಚನೆಯನ್ನೇ ಆಗಿ ಮಾಡಿಡ್ತಾನೆ. ಅಂಥವರೆಲ್ಲ ಆ ಥರ ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಹಾಗೆ ಅದಕ್ಕಿಂತ ಕೂಡ ಹೆಚ್ಚಿನ ಶಕ್ತಿ ಇದೆ.
ಸೂರ್ಯನಷ್ಟೇ ಅತ್ಯಂತ ಶಕ್ತಿಯುತವಾದ ಶಕ್ತಿ ಇದೆ. ಅದ್ಭುತ ಶಕ್ತಿಯನ್ನು ಹೊಂದಿರೋ, ಆ ಪ್ರಚಂಡ ಶಕ್ತಿಯನ್ನು ಹೊಂದಿರೋ ಸೂರ್ಯನನ್ನೇ ಸೃಷ್ಟಿ ಮಾಡಿದ ಆ ಭಗವಂತ ಪರಮಾತ್ಮ ಇನ್ನೆಷ್ಟು ಶಕ್ತಿವಂತನಾಗಿರ್ಬೇಡ. ನೀವೆಲ್ಲ ಯೋಚನೆ ಮಾಡಿ, ಸಾವಿರಾರು ಆಯಾಮಗಳಲ್ಲಿ ಶಕ್ತಿಗಳಿರುತ್ತೆ. ಕೆಲವರು ಶಕ್ತಿಗಳನ್ನು ಪಡೆಯೋಕ್ಕೋಸ್ಕರ, ಪ್ರಕೃತಿಯಲ್ಲಿರುವ ಪ್ರಾಕೃತಿಕ ಶಕ್ತಿಯನ್ನು ಪಡೆಯೋಕ್ಕೋಸ್ಕರ ಹಲವು ರೀತಿಯಲ್ಲಿ ಪ್ರಯತ್ನಪಟ್ಟು ಅದರದ ಒಂದು ಅನುಭವನ ಪಡೆದಿರ್ತಾರೆ. ಆ ಅನುಭವನ ಪಡೆದಿದ್ದಾಗ ಅವರಲ್ಲಿ ಸಾತ್ವಿಕ ಗುಣಗಳು ತಂತಾನಾಗಿ ಉಟ್ಕೊಳ್ಬಿಡುತ್ತೆ. ಆ ಸಾತ್ವಿಕ ಅಂದರೆ ನ್ಯಾಯ, ನೀತಿ, ಧರ್ಮ, ಈ ರೀತಿ ಪ್ರಕೃತಿಗೆ ಬೇಕಾದ ನಿಯಮಗಳ ಮೂಲಕ ಅವರು ಬದುಕೋಕ್ಕೆ ರೆಡಿ ಆಗಿಬಿಡ್ತಾರೆ. ಅವರವರ ಹಣೆ ಬರಗಳಲ್ಲಿ ಏನೇನು ಶಕ್ತಿ ಇದೆಯೋ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಹಾಗೆ ಇನ್ನು ಹಲವಾರು ಶಕ್ತಿ ಭಗವಂತ ಕೆಲವರನ್ನು ಸೆಲೆಕ್ಟ್ ಮಾಡ್ತಾನೆ, ಆಯ್ಕೆ ಮಾಡ್ತಾನೆ. ಭಗವಂತನನ್ನೇ ಮೆಚ್ಚಿಸುವಷ್ಟು ಶಕ್ತಿವಂತರು, ಯುಕ್ತಿವಂತರು ಮತ್ತು ನಮ್ಮಲ್ಲಿ ಈಗಲೂ ಸಹ ಅನೇಕ ಜನರಿದ್ದಾರೆ. ಅವರೆಲ್ಲರೂ ಭಗವಂತನ ದಾರಿಯಲ್ಲಿದ್ದಾಗ, ಭಗವಂತ ಅವರನ್ನು ಸೆಲೆಕ್ಟ್ ಮಾಡಿದಾಗ ಅವರಿಗೆ ಅತಿಮಾನುಷ ಶಕ್ತಿಗಳು ಸಿಕ್ಕಿರುತ್ತೆ. ಅವರಿಗೆ ಈ ಭೂಮಿಯ ಏರುಪೇರುಗಳು, ಚಲನವಲನ, ಅವರಿರೋ ಜಾಗ ಸುತ್ತಮುತ್ತು ಏನೆಲ್ಲ ತಿಳ್ಕೊಳ್ಬೇಕೋ ಅದೆಲ್ಲ ತಂತಾನಾಗಿ ಪರಮಾತ್ಮ ಅವರಿಗೆ ರವಾನೆ ಮಾಡ್ತಾ ಇರ್ತಾನೆ. ಯಾಕಂದರೆ ಪ್ರಕೃತಿ ಅವರಿಗೆ ಮಣಿದಿರುತ್ತೆ, ಪ್ರಕೃತಿ ಅವರನ್ನು ಸ್ವಾಗತ ಮಾಡಿರುತ್ತೆ. ಪ್ರಕೃತಿಯಲ್ಲಿರುವ ಶಕ್ತಿ ಅವರನ್ನು ಬೆಂಬಿಡದೆ ಅವರಿಂದೇ ಇರುತ್ತೆ. ಹೀಗೆ ಹಲವಾರು ರೀತಿಯ ಪ್ರಾಕೃತಿಕ ಶಕ್ತಿಗಳಿದ್ದಾವೆ, ಅವೆಲ್ಲವನ್ನು ತಿಳಿಸೋಕ್ಕಾಗಲ್ಲ. ಯಾರಿಗೆಲ್ಲ ಏನೆಲ್ಲ ಸಿಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ. ಯಾಕಂದರೆ ಇದು ಕಾಲಚಕ್ರ ಕೈಗೆ ಸಿಕ್ಕಿರೋದ್ರಿಂದ ನಾವೆಲ್ಲ ಎಲ್ಲವೂ ಪೂರ್ವ ನಿರ್ಧಾರಿತ ಆಗಿರುತ್ತೆ. ಅನೇಕ ರೀತಿಯ ಶಕ್ತಿಗಳಿದ್ದಾವೆ. ಇದೆಲ್ಲ ಪರಿಸರದ ಒಂದು ಆಯಾಮ ಅಷ್ಟೆ. ಇದೆಲ್ಲ ನಾವು, ನೀವು, ಪ್ರಾಣಿ, ಪಕ್ಷಿ, ಗಿಡ, ಮರಗಳು, ಕಲ್ಲು, ಮಣ್ಣು, ಬಂಡೆ ಎಲ್ಲ ಪರಿಸರದ ಒಂದು ಆಯಾಮ ಅಷ್ಟೆ. ಈ ಆಯಾಮದಲ್ಲಿ ನಾವು ನೀವು ಇರಬೇಕಾಗುತ್ತೆ. ಮರ ಗಿಡಗಳಿಗೆ ಏನು ಅಂಶ ಇರುತ್ತೋ, ಅದರ ಹಣೆಬರ ಏನಿರುತ್ತೋ ಅದು ಮರ ಗಿಡಗಳಾಗಿ ಹುಟ್ಟಿರ್ತವೆ. ನಮ್ಮ ಹಣೆಬರದಲ್ಲಿ ಏನಿರುತ್ತೋ ಭಗವಂತನ ದೃಷ್ಟಿಯಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿರ್ತೀವಿ. ಎಲ್ಲವೂ ಸಹ ಒಂದೊಂದು ಹಂತವನ್ನು ಮೀರಿದ ಒಂದೊಂದು ಹಂತವನ್ನು ಮೀರಿ ಅದರ ರೂಪವನ್ನು ಪಡ್ಕೊಳ್ತಾ ಇರುತ್ತೆ. ಭಗವಂತನನ್ನೇ ಪಡೆದಿರೋ ಅನೇಕ ಮನುಷ್ಯರಿದ್ದಾರೆ, ಪ್ರಾಣಿಗಳಿದ್ದಾವೆ, ಮನುಷ್ಯರಿದ್ದಾರೆ, ನಮ್ಮಲ್ಲಿ ಅನೇಕ ಜನರಿದ್ದಾರೆ. ಅವರೆಲ್ಲರಿಂದನೂ ಕೂಡ ಅನೇಕ ರೀತಿಯ ಭಗವಂತನನ್ನು ಪ್ರಕೃತಿ ಶಕ್ತಿಯಲ್ಲಿ ವಿಲೀನಗೊಂಡಿರೋ ಅನೇಕ ಜನರಿದ್ದಾರೆ. ಅವರೆಲ್ಲರ ಮುಖಾಂತರ ಈ ಪ್ರಕೃತಿ ಶಕ್ತಿ ಅನ್ನೋದು ಅನೇಕ ರೀತಿಯ ಪುಣ್ಯ ಕಾರ್ಯಗಳನ್ನು ನಡೆಸ್ತಾ ಇರುತ್ತೆ. ಅವ್ರು ಹೇಳೋ ಮಾತುಗಳೆಲ್ಲ ನ್ಯಾಯವಾಗಿಯೇ ಇರುತ್ತೆ. ಅನೇಕ ಸಲ ಈ ಮನುಷ್ಯನ ಚಟುವಟಿಕೆಗಳನ್ನು ಬದಲಿಸುವಂತಹ, ಅನ್ಯ ಮಾರ್ಗದಲ್ಲಿ ನಡೆಯುವವ್ರನ್ನ ಬದಲಿಸುವಂತಹ ಮಾತುಗಳನ್ನು ಭಗವಂತ ಅವರಿಗೆ ನೀಡಿರ್ತಾ ಇರ್ತಾನೆ. ಆದಷ್ಟು ಅವರಿಂದ ಒಳ್ಳೆಯ ನಿರೀಕ್ಷೆಗಳನ್ನೇ ನೀವು ನೋಡ್ತಾ ಇರ್ತೀರ. ಅವರಲ್ಲಿ ಒಂದು ಅದ್ಭುತ ಶಕ್ತಿ ಅಡಕವಾಗಿರುತ್ತೆ. ಅವರಲ್ಲಿರುವ ಆ ಶಕ್ತಿ ಪ್ರಕೃತಿಯನ್ನು ಸಂಪರ್ಕ ಮಾಡ್ತಾ ಇರುತ್ತೆ. ಎಲ್ಲವೂ ಪ್ರಕೃತಿಯೇ ಅವರನ್ನು ಡೈರೆಕ್ಷನ್ ಮಾಡಿಸ್ತದೆ. ಇನ್ನು ಕೆಲವರು ಅನೇಕ ರೀತಿಯ ಪ್ರಕೃತಿ ಶಕ್ತಿಗಳನ್ನು ಪಡ್ಕೊಂಡು ಅದನ್ನು ಕೂಡ ನಿಭಾಯಿಸೋಕ್ಕಾಗದೆ ಅವರು ಎಲ್ಲವನ್ನು ತ್ಯಜಿಸ್ಬಿಡಬೇಕಾಗುತ್ತೆ. ಯಾಕಂದರೆ ಆ ಪ್ರಕೃತಿ ಶಕ್ತಿನೇ ಹಾಗೆ, ಈ ಪ್ರಕೃತಿ ಶಕ್ತಿ ನಿಮ್ಮನ್ನು ಅಯೋಮಯ ಮಾಡಿಬಿಡುತ್ತೆ. ನೀವು ಅಂದುಕೊಂಡ ಹಾಗೆ ಏನೋ ಒಂದು ಶಕ್ತಿ ಸಿಗುತ್ತೆ, ಅದರಿಂದ ನಾವೇನೋ ಒಂದು ಸಂಪಾದನೆ ಮಾಡ್ಕೊಳ್ತೀವಿ, ಏನೋ ಒಂದು ಚಮತ್ಕಾರಗಳನ್ನು ಸೃಷ್ಟಿಸ್ತೀವಿ ಅನ್ನೋದು ನಿಮ್ಮ ಮೂರ್ಖತನ. ಅದಕ್ಕೆ ಆದ ಬೇರೆ ಆಯಾಮಗಳಿದ್ದಾವೆ, ಅವೆಲ್ಲವೂ ಹಲವು ವಿಧಾನಗಳಲ್ಲಿರುತ್ತೆ. ಇರೋ ಶಕ್ತಿಯನ್ನು ನೀವು ಪಡ್ಕೊಂಡು ನೀವು ಒಳ್ಳೆಯ ಸಾತ್ವಿಕ ಗುಣಗಳನ್ನು ಪಡ್ಕೊಳ್ಬೋದು, ಹಲವು ರೀತಿಯ ಜ್ಞಾನಗಳನ್ನು ಪಡ್ಕೊಳ್ಬೋದು, ನೀವು ವಿಶೇಷ ವ್ಯಕ್ತಿಯಾಗಿ ನೆಲೆ ನಿಲ್ಬೋದು. ಇನ್ನೂ ಹೇಳಬೇಕಂದ್ರೆ ನಿಮ್ಮಲ್ಲಿ ಒಂದು ಅದ್ಭುತವಾದ ಪರಿಕಲ್ಪನೆ ಮೂಡ್ತಾ ಇರುತ್ತೆ. ಕೆಲವು ಜನರು ಇದನ್ನು ನಿಭಾಯಿಸ್ಬೋದು, ಇನ್ನೂ ಕೆಲವರು ಇದನ್ನು ನಿಭಾಯಿಸೋಕ್ಕಾಗದೆ ಸನ್ಯಾಸಿಗಳಾಗ್ಬಿಡ್ಬೋದು ಅಥವಾ ಅಯೋಮಯ ಸ್ಥಿತಿಗೆ ತಲುಪಿಬಿಡ್ಬೋದು ಅವ್ರ ಜೀವನನೇ. ಯಾಕಂದರೆ ಇದು ಪ್ರಕೃತಿ ಶಕ್ತಿ ಅನ್ನೋದು ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ, ಎಲ್ರಿಗೂ ಸಂಪರ್ಕಕ್ಕೆ ಬರಲ್ಲ, ಬಂದರೆ ಅವರನ್ನು ತಿದ್ದೋವರೆಗೂ ಬಿಡಲ್ಲ. ಪ್ರಕೃತಿ ಶಕ್ತಿಯೇ ಅಂಥದ್ದು. ಪ್ರಕೃತಿ ಶಕ್ತಿ ಬಿಟ್ಟು ಬ್ರಹ್ಮಾಂಡದ ಶಕ್ತಿ ಇದೆ. ಆ ಬ್ರಹ್ಮಾಂಡ ಶಕ್ತಿ ಯಾರಿಗೆಲ್ಲ
ಸಿಕ್ಕಿರುತ್ತೋ ಅವರ ಮನಸ್ಥಿತಿಗಳನ್ನು ಆಗಾಗ ಪರಿವರ್ತನೆ ಮಾಡ್ತಾ ಇರ್ತಾನೆ ಭಗವಂತ. ಆ ಪ್ರಕೃತಿಯಲ್ಲಿರುವ ಶಕ್ತಿ ಆಗಾಗ ಅನೇಕ ವಿಧವಾಗಿ ಅವರನ್ನು ತಿದ್ದುತ್ತಾ ಇರುತ್ತೆ. ಅವರು ಭಗವಂತನ ವ್ಯಾಪ್ತಿಗೆ ಬರಲು ವಿಶ್ವಶಕ್ತಿ ಪ್ರಕೃತಿ ಶಕ್ತಿಯು ಸಹ ಅವರ ಸಂಪರ್ಕಕ್ಕೆ ಬರ್ತಾ ಇರುತ್ತೆ. ಅವರ ಜೀವನಗಳಲ್ಲಿ ಹಲವಾರು ರೀತಿಯ ಅಲ್ಲೋಲ ಕಲ್ಲೋಲ ಆಗ್ಬೋದು, ಕುಟುಂಬಗಳನ್ನೇ ತ್ಯಜಿಸ್ಬೋದು ಅಥವಾ ಅವರು ನಡೀತಿರುವ ದಾರಿಗಳನ್ನೇ ಬದಲಿಸ್ಬೋದು. ಪ್ರಕೃತಿ ಶಕ್ತಿ ಮತ್ತು ವಿಶ್ವಶಕ್ತಿಯನ್ನೇ ಸಂಪರ್ಕ ಮಾಡಿದ್ರೆ ನಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಇನ್ನು ಭಗವಂತನ ಶಕ್ತಿಯನ್ನು ಪಡೆದವರು ಇದ್ದಾರೆ. ಆ ಪಡೆದವರು ಎಷ್ಟು ಅವರ ಮನಸ್ಸಿನ ಸ್ಥಿತಿ, ಅವರ ಮನಸ್ಸಿನ ವೇಗ, ಅವರ ಆಲೋಚನಾ ಶಕ್ತಿ ಇರುತ್ತೆ ಅಂದರೆ ಇದು ಸಾಮಾನ್ಯವಾಗಿ ಹಾಗಾದರೆ ಸ್ಕೂಲು ಕಾಲೇಜುಗಳಲ್ಲಿ ಆನ್ಸರ್ ಕ್ವಶನ್ ಹೇಳ್ತಾರಲ್ಲ, ಐ ಕ್ಯೂ, ಅವರ ಬುದ್ಧಿ ವೇಗ, ಅವರ ಬುದ್ಧಿ ಆಲೋಚನೆ, ಆ ಥರ ಅಂತ ಅಂದ್ಕೊಬೇಡಿ. ಅವರ ಮನಸ್ಸಿನ ವೇಗ ಕ್ಷಣ ಮಾತ್ರದಲ್ಲಿ ಬೇರೆಯ ಆಲೋಚನೆಗಳನ್ನೇ ಸೃಷ್ಟಿಸಿ ಅದನ್ನು ಪರಿವರ್ತನೆ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಬೇರೆಯ ಲೋಕಗಳನ್ನೇ ತಲುಪಬಲ್ಲ ಆಲೋಚನೆ ಇರುತ್ತೆ. ಅದ್ಭುತವಾದ ಶಕ್ತಿಗಳನ್ನು ಅವ್ರು ಪಡ್ಕೊಂಡಿದ್ರು, ಎಲ್ಲವೂ ಇದ್ದು ಏನೂ ಇಲ್ಲದ ರೀತಿಯಲ್ಲಿ ನಟಿಸ್ತಾ ಇರ್ತಾರೆ. ಅವರು ಅವರನ್ನು ಭಗವಂತ ಸೆಲೆಕ್ಟ್ ಮಾಡಿರ್ತಾನೆ, ವಿಶೇಷವಾದ ಶಕ್ತಿಗಳನ್ನು ತುಂಬಿರ್ತಾನೆ. ಅವರಲ್ಲಿ ಅದ್ಭುತ ಶಕ್ತಿಗಳಿರುತ್ತವೆ. ಸಾಮಾನ್ಯವಾಗಿ ಎಲ್ಲರೂ ಸಾಮಾನ್ಯರು ಧ್ಯಾನವನ್ನು ಮಾಡಿದ್ರೆ ಈ ಥರ ಶಕ್ತಿ ಸಿಗುತ್ತೆ, ಆ ಥರ ಶಕ್ತಿ ಸಿಗುತ್ತೆ, ವಿಶ್ವಶಕ್ತಿ ಸಿಗುತ್ತೆ, ಏನೇನೋ ಕೇಳಿರ್ತೀರ ನೀವು. ಪ್ರಕೃತಿಯಲ್ಲಿರೋ ಶಕ್ತಿಗಳು ಸಿಕ್ಕಿರುತ್ತೆ, ಅದರಿಂದ ಚಮತ್ಕಾರಗಳನ್ನು ಮಾಡಿಬಿಟ್ರೆ ನಾಲ್ಕು ಜನ ನಮ್ಮನ್ನು ಗುರುತಿಸ್ತಾರೆ. ಇವೆಲ್ಲ ಹೇಳೋದಕ್ಕೆ ಸುಲಭ, ಕೆಲವು ಸಮಯಗಳಲ್ಲಿ ಇವೆಲ್ಲವೂ ಸಹ ನಡಿಬೋದು, ನಡೆಯದೇ ಇರ್ಬೋದು. ಆದರೆ ಇದು 95% ಭಾಗ ಅಸಾಧ್ಯ. ಈ ಪ್ರಕೃತಿಯಲ್ಲಿ ಇದು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ, ಭಗವಂತನ ಇಚ್ಛೆ ಯಾರು ತಾನೇ ನೋಡಿರ್ತಾರೆ. ಇವರಲ್ಲಿ ಇದೇ ಥರ ಶಕ್ತಿ ಇದೆ, ಇವರಲ್ಲಿ ಇದೇ ರೀತಿ ಪರಿವರ್ತನೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲವೂ ಸಹ ಕಾಲ ನಿರ್ಣಯ. ಈ ಪ್ರಕೃತಿಯಲ್ಲಿರೋ ಶಕ್ತಿಗಳನ್ನೇ ನೀವು ಪಡ್ಕೊಂಡ್ರೆ ಅದರ ಒಂದು ವೇವ್ಗೆ, ಒಂದು ತರಂಗಕ್ಕೆ ನೀವು ಸಿಕ್ಕಿದ್ರೇ ನಿಮ್ಮ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ, ನೀವು ತಟಸ್ಥರಾಗಿಬಿಡ್ಬೋದು. ಅಂದರೆ ನಿಮ್ಮಲ್ಲಿ ಅನೇಕ ರೀತಿಯ ಜಡತ್ವಗಳು ಹೋಗಿ ನಿಮ್ಮನ್ನು ಶೂನ್ಯ ಸ್ಥಿತಿಗೆ ತಳ್ಳಿಬಿಡುತ್ತೆ. ಅದು ಯಾವುದು ಸಹ ಬೇಡ ಅನ್ನೋ ಸ್ಥಿತಿಗೆ ತಲುಪಿಸುತ್ತೆ. ಯಾಕಂದರೆ ಅದರದ ಪರಿಣಾಮನೇ ಹಾಗೆ, ಅದು ಇರೋದೇ ಹಾಗೆ, ಆ ಶಕ್ತಿ ಇರೋದೇ ಹಾಗೆ. ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಯಾಕಂದರೆ ನೀವು ಅಂತಹ ಅವ್ಯವಸ್ಥೆಯ ಜೀವನವನ್ನು ಮಾಡ್ತಾ ಇರ್ತೀರ. ಒಂದೇ ಕ್ಷಣದಲ್ಲಿ ನಿಮ್ಮನ್ನು ಸರಿದಾರಿಗೆ ತಂದುಬಿಟ್ರೆ ನಿಮ್ಮಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳು ಕಂಡುಬರುತ್ತೆ. ಹಾಗಾಗಿ ಪ್ರಕೃತಿ ಶಕ್ತಿಯನ್ನು ಪಡ್ಕೊಳ್ಳೋದು ಅಷ್ಟು ಸಾಮಾನ್ಯ ಅಲ್ಲ, ಹಾಗೆ ವಿಶ್ವಶಕ್ತಿಯನ್ನು ಕೂಡ ಪಡ್ಕೊಳ್ಳೋದು ಅಷ್ಟು ಸಾಮಾನ್ಯ ಅಲ್ಲ. ವಿಶ್ವಶಕ್ತಿ ಅಂದರೆ ಕೆಲವರು ಅನೇಕ ರೀತಿಯ ಧ್ಯಾನಗಳನ್ನು ಮಾಡಿ ತನ್ನ ಮನೋಬಲದಿಂದ ಅನೇಕ ರೀತಿಯ ಜ್ಞಾನಗಳನ್ನು ಪಡ್ಕೊಂಡು ಭೂಮಿಯ ಉದ್ಧಾರಕ್ಕಾಗಿ ಹಲವು ರೀತಿಯ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇರ್ತಾರೆ. ಹೇಳದ್ನಲ್ಲ, ಸೂರ್ಯನನ್ನೇ ಸೃಷ್ಟಿ ಮಾಡಿದ ಆ ಭಗವಂತ ಇರಬೇಕಾದ್ರೆ ಭಗವಂತ ಇನ್ನೆಷ್ಟು ಶಕ್ತಿಶಾಲಿವಂತ ಆಗಿರಬೇಕು ಅಂತ. ಹಾಗೆ ವಿಶ್ವಶಕ್ತಿಯನ್ನು ಗೆಲ್ಲೋದು ಅಷ್ಟೊಂದು ಸುಲಭವಲ್ಲ. ನೀವು ಅಂದುಕೊಂಡ ಹಾಗೆ ವಿಶ್ವಶಕ್ತಿ ಸಾಮಾನ್ಯದ್ದಲ್ಲ. ಅದು ನಿಮಗೆ ಸಿಕ್ಕರೆ ನಿಮ್ಮ ಜೀವನವನ್ನು ಛಿದ್ರ ಛಿದ್ರ ಮಾಡಿಬಿಡ್ಬೋದು, ನಿಮ್ಮ ಮನಸ್ಸನ್ನು ಭಸ್ಮ ಮಾಡಿಬಿಡ್ಬೋದು ಬೇಕಾದರೆ ವಿಶ್ವಶಕ್ತಿಯೇ. ಹಾಗೆ ಭಗವಂತನ ಶಕ್ತಿ ನೀವು ಯೋಚಿಸಲು ಅಸಾಧ್ಯವಾದ ಶಕ್ತಿ. ಅದು ಸೃಷ್ಟಿಯ ನಿಯಮ ಹೇಗೆಲ್ಲ ಇದೆಯಂದರೆ ನೀವು ಕ್ಷಣ ಮಾತ್ರದಲ್ಲೂ ಕೂಡ ಯೋಚನೆ ಮಾಡೋಕ್ಕಾಗಲ್ಲ. ನೀವು ಸಾವಿರಾರು ವರ್ಷಗಳ ಗಟ್ಟಲೆ ಕೂಡ ಕುಳಿತು ಯೋಚನೆ ಮಾಡೋಕ್ಕಾಗಲ್ಲ. ಅಷ್ಟು ಸೃಷ್ಟಿಯ ನಿಯಮಗಳಿದ್ದಾವೆ, ರಹಸ್ಯಗಳಿದ್ದಾವೆ. ಭಗವಂತ ಎಲ್ಲವನ್ನು ಅರ್ತಿದ್ದಾನೆ. ಭಗವಂತನ ಅರಿವು ನಿಮಗೆ ಕಿಂಚಿತ್ತಾದರೂ ಬರಬೇಕಂದ್ರೆ ನೀವು ಮೊದಲು ಈ ಪ್ರಕೃತಿಯಲ್ಲಿರೋ ಪ್ರಕೃತಿ ಶಕ್ತಿಯನ್ನು ಗೆಲ್ಲಬೇಕು, ತದನಂತರ ವಿಶ್ವಶಕ್ತಿಯನ್ನು ಗೆಲ್ಲಬೇಕು. ಅದೆಲ್ಲದಕ್ಕೂ ನೀವು ಯೋಗ್ಯರಾಗಿರಬೇಕು. ಯಾವುದಾದ್ರೂ ಮೂಲಕ ನೀವು ಪ್ರಯತ್ನ ಪಡ್ತಾ ಇರಬೇಕು. ಹಲವಾರು ರೀತಿಯ ಅಲ್ಲೋಲ ಕಲ್ಲೋಲಗಳು, ಮನಸ್ಸಿನ ಆಯಾಮಗಳು ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಮನಸ್ಸಲ್ಲಿ ಹಲವು ರೀತಿಯ ದ್ವಂದ್ವತ್ವಗಳು ಬರ್ತಾ ಇರುತ್ತೆ, ಹಲವು ರೀತಿಯ ನಿರಾಸೆಗಳು ಜಿಜ್ಞಾಸೆಗಳು ಬರ್ತಾ ಇರುತ್ತೆ. ಎಲ್ಲವೂ ಸಹ
ಈ ಪ್ರಕೃತಿಯಲ್ಲಿ ಸಿಗೋ ಒಂದು ಪರಿಣಾಮ ಅಷ್ಟೇ, ಪ್ರಕೃತಿಯಿಂದಾಗುವ ಒಂದು ಪರಿಣಾಮ ಅಷ್ಟೇ. ಅಂತಹ ಶಕ್ತಿಗಳು ಮನುಷ್ಯನಿಗೆ ಕೆಲವರಲ್ಲಿ ಪರಮಾತ್ಮನನ್ನೇ ಮೆಚ್ಚಿಸುವಷ್ಟು ಅತಿ ವೇಗವಾದ ತೀಕ್ಷ್ಣ ಮನೋಭಾವ ಇರುತ್ತೆ. ಅತ್ಯಂತ ಸೆಕೆಂಡ್ಗಳಲ್ಲಿ ಬೇರೊಂದು ಜ್ಞಾನವನ್ನು, ಬೇರೊಂದು ಸೆಕೆಂಡ್ಗಳಲ್ಲಿ ಬೇರೊಂದು ಲೋಕದ ಆಯಾಮಗಳನ್ನು ತಿಳಿದುಕೊಳ್ಳುವ ಶಕ್ತಿಗಳಿರುತ್ತೆ. ಪರಮಾತ್ಮನೇ ಮನುಷ್ಯನಾಗಿ ಹುಟ್ಟಿ ಬರಬೇಕಾಗಿರುತ್ತೆ. ಅಂತಹ ವ್ಯಕ್ತಿಗಳಲ್ಲಿ ಅದ್ಭುತ ಶಕ್ತಿಗಳು ಹುಟ್ಟಿದಾಗಿನಿಂದಲೇ ಇರುತ್ತೆ. ಹಾಗೆ ಅವರಲ್ಲಿ ವಿಶೇಷವಾದ ಅದ್ಭುತವಾದ ಪರಿಕಲ್ಪನೆ ಇರುತ್ತೆ. ಅವರೆಲ್ಲ ಹುಟ್ಟಬೇಕಾದ್ರೇ ಅನೇಕ ರೀತಿಯ ಭಗವಂತನ ಲೀಲೆಗೆ ಒಳಗಾಗಿ ಅನೇಕ ರೀತಿಯ ಜನ್ಮಗಳನ್ನು ತಳೆದು ಹುಟ್ಟಿರ್ತಾರೆ. ಅಂಥವರಲ್ಲಿ ಭಗವಂತನನ್ನು ಸೇರಲು ಅನೇಕ ಮಾರ್ಗಗಳಿರುತ್ತೆ. ಅವರು ಕೆಲವರು ಅದನ್ನು ಬಳಸ್ಕೊಳ್ತಾರೆ, ಕೆಲವರು ಅದನ್ನು ಬಳಸ್ಕೊಳ್ಳಲ್ಲ. ಹೀಗೆ ಸೃಷ್ಟಿಯ ನಿಯಮದ ಬಗ್ಗೆ ಹೇಳ್ತಾ ಹೋದರೆ ಸಾವಿರಾರು ವರ್ಷಗಳಗಟ್ಟಲೆ ಸಾಲೋದೇ ಇಲ್ಲ, ಮುಗಿಯೋದೇ ಇಲ್ಲ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಈ ರೀತಿ ಎಲ್ಲ ವಿಷಯಗಳು ಎಲ್ರಿಗೂ ಅರ್ಥ ಆಗಲ್ಲ. ಕೆಲವರಿಗೆ ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥ ಆಗದೇ ಇರ್ಬೋದು. ಕೆಲವರಿಗೆ ಇದರಿಂದ ಅತಿರೇಕದ ವರ್ತನೆ ಉಂಟಾಗ್ಬೋದು, ಯಾಕಂದರೆ ಅವರಿಗೆ ಲೋಕಜ್ಞಾನದ ಬಗ್ಗೆ, ಈ ಪ್ರಕೃತಿಯ ಬಗ್ಗೆ ಒಂದು ಸಣ್ಣ ಪರಿಕಲ್ಪನೆ ಕೂಡ ಇರೋದಿಲ್ಲ. ಅಂಥವ್ರಿಗೆಲ್ಲ ನಾವೇನು ಮಾಡೋಕ್ಕಾಗಲ್ಲ.